ಬೇಗೂರು ಹೋಬಳಿಯ ಓಂಕಾರ ಅರಣ್ಯ ವಲಯದಲ್ಲಿ ಕಾಡಾನೆಗಳ ದಾಂಧಲೆಯಿಂದಾಗಿ 10 ಎಕರೆಗೂ ಹೆಚ್ಚು ರೈತರ ಜಮೀನಿನಲ್ಲಿ ಬೆಳೆದಿದ್ದ ಫಸಲು ನಾಶವಾಗಿದೆ. ಓಂಕಾರ ಅರಣ್ಯ ವಲಯದ ಚನ್ನವಡಯನಪುರ ಗ್ರಾಮದ ಕುಮಾರ್ ಎಂಬುವವರಿಗೆ ಸೇರಿದ 2 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಟೊಮ್ಯಾಟೊ ಹಾಗೂ ಬೀನ್ಸ್ ಬೆಳೆ, ಶಿವಪ್ಪ ಎಂಬುವವರಿಗೆ ಸೇರಿದ 2 ಎಕರೆ ಬಾಳೆ ಬೆಳೆಗಳನ್ನು ಆನೆಗಳು ದಾಂಧಲೆ ನಡೆಸಿ ಫಸಲುಗಳನ್ನು ನಾಶಪಡಿಸಿವೆ. ದಿನದಿಂದ ದಿನಕ್ಕೆ ರೈತರು ತಮ್ಮ ಜಮೀನಿನಲ್ಲಿ ಬೆಳೆಯುವ ಬೆಳೆಗಳನ್ನು ಸಂರಕ್ಷಣೆ ಮಾಡುವುದೇ ಬಹಳ ಕಷ್ಟವಾಗಿದೆ. ಓಂಕಾರ್ ವಲಯದ ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯತನದಿಂದಾಗಿ ಕೈಗೆ ಬಂದ ಫಸಲು ಬಾಯಿಗೆ ಬಾರದಂತಾಗಿದೆ. ಇದರಿಂದ ರೈತರಿಗೆ ಸಾಕಷ್ಟು ನಷ್ಟ ಉಂಟಾಗಿದೆ. ಅಲ್ಲದೆ ಸರ್ಕಾರ ಕೊಡುವ ಪರಿಹಾರದ ಹಣ ತೀರಾ ಕಡಿಮೆ. ಈ ರೀತಿ ಬಂದಂತಹ ಫಸಲು ನಾಶವಾಗುತ್ತಿದ್ದರೆ ರೈತ ಬದುಕುವುದಾದರೂ ಹೇಗೆ? ರೈತರ ಬದುಕು ಸಂಕಷ್ಟಕ್ಕೀಡಾಗಿದೆ. ಇದರ ಬಗ್ಗೆ ಅರಣ್ಯ ಇಲಾಖೆಯವರು ಕೂಡಲೇ ಎಚ್ಚೆತ್ತುಕೊಂಡು ಹಾನಿಯಾಗಿರುವ ರೈತರ ಬೆಳೆಗಳಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ರೈತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ನಮಗೆ ಕೂಡ ನಾವೇ ಕಾಯ್ತೀವಿ ಇಲ್ಲಿ, ನಾವು ಕಾಯೋದು ಅವ್ರಿಗೆ ದುಡ್ಡು ತಗೊಂಡು ಅವ್ರು ಅಟ್ಲಿ ಗಪ್ನಿರೋದು. ಮೊದ್ಲಿನಂದು ಕೊಡ್ತಾ ಚಿಂದದ ಅವ್ರು ಗೀಟ್ ಮುಂದೇನ ಬಂದಿಲ್ವಲ್ಲ.